ಸುದ್ದಿ ಇಸ್ಲಾಮಿಕ್ ವಿಚಾರಗಳನ್ನು ಹಾಗೂ ಆಚರಣೆಗಳನ್ನು ಉಳಿಸಿಕೊಳ್ಳಲು ಪಾಕಿಸ್ತಾನ ವಿಶ್ವವಿದ್ಯಾನಿಲಯಗಳಲ್ಲಿ ಹೋಳಿ ಮತ್ತು ಇತರೆ ಹಬ್ಬಗಳನ್ನು ನಿಷೇಧಿಸಲಾಗಿದೆ ಅಂದರೆ ಮುಸ್ಲಿಂ ಹೊರತಾದ ಇತರೆ ಹಬ್ಬಗಳಿಗೆ ಭಾರತದ ವಿಭಜನೆ ನಂತರ ಸೃಷ್ಟಿಯಾದ ಪಾಕಿಸ್ತಾನದಲ್ಲಿ ಇಸ್ಲಾಮಿಕ್ ನಿಯಮಗಳು ಮತ್ತು ನಿಬಂಧನೆಗಳಿದ್ದಾಗಿ ಇತರ ಧರ್ಮದ ಜನರು ಶಾಂತಿಯುತವಾಗಿ ಬದುಕುವುದು ಕಷ್ಟಕರವಾಗಿದೆ ಅಲ್ಲಿ ಮುಸ್ಲಿಮರಿಗೆ ಹೋಲಿಸಿದರೆ ಹಿಂದೂಗಳು ಬೌದ್ಧರು ಮತ್ತು ಕ್ರಿಶ್ಚಿಯನ್ನರ ಹಕ್ಕುಗಳನ್ನು ಕಡಿಮೆ ಆಗ್ತಿವೆ ಇದೀಗ ಅಲ್ಲಿನ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಹೋಳಿ ಆಚರಣೆ ನಿಷೇಧಿಸಲಾಗಿದೆ ಎಂದು ವರದಿಯಾಗಿದೆ ಅಂದರೆ ಯಾವುದೇ ಶಾಲೆಗಳಲ್ಲಿ ಹೋಳಿ ಆಚರಣೆ ಮಾಡಲು ಬಿಡೋದಿಲ್ಲ ಅಂತ ಹೇಳಲಾಗಿದೆ ಈ ವರ್ಷ ಹೋಳಿ ಹಬ್ಬದ ಸಂದರ್ಭದಲ್ಲಿ ಪಾಕಿಸ್ತಾನದ ಶಾಲೆಗಳಲ್ಲಿ ಹಿಂದೂಗಳ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದ ಸುದ್ದಿ ಸಾಕಷ್ಟು ಚರ್ಚೆಯಾಗಿತ್ತು ಹೀಗಾಗಿ ಪಾಕಿಸ್ತಾನದ ಉನ್ನತ ಶಿಕ್ಷಣ ಆಯೋಗ ಎಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಹೋಳಿ ಆಚರಣೆಯನ್ನು ನಿಷೇಧಿಸಿದೆ ಅಂದ್ಬಿಟ್ಟು ಪಾಕಿಸ್ತಾನದ ಸುದ್ದಿವಾಹಿನಿಗಳು ವರದಿ ಮಾಡಿವೆ ದುರಂತದ ಸಂಗತಿ ಬೇಸರದ ಸಂಗತಿ ಇಡೀ ವಿಶ್ವದಲ್ಲಿ ಧರ್ಮದ ಅನುಸಾರವಾಗಿ ಯಾಕೆ ಆಚರಣೆಗಳನ್ನ ಇಡಬೇಕು ಅಥವಾ ಯಾಕೆ ಆಚರಣೆಗಳನ್ನ ಇಡಬಾರ್ದು ಭಾರತದಲ್ಲಿ ಮುಸ್ಲಿಮರ ಹಬ್ಬಗಳಿಗೆ ಕಡಿವಾಣ ಹಾಕೋಕ್ಕಾಗುತ್ತಾ ಖಂಡಿತವಾಗಲೂ ಇಲ್ಲ ಹಾಕಲೂಬಾರ್ದು ಸರ್ವ ಜನಾಂಗದ ಶಾಂತಿಯ ತೋಟದ ಅನ್ನೋ ಒಂದು ಸ್ಲೋಗನನ್ನು ಪೂಜಿಸೋರು ಪೋಷಿಸೋರು ನಾವು ಇದಕ್ಕೆ ಪ್ರತಿಯೊಂದಕ್ಕೂ ಪಾಕಿಸ್ತಾನವನ್ನು ಉದಾಹರಣೆ ಕೊಡೋದು ಪಾಕಿಸ್ತಾನ ಎಂಥ ದಟ್ಟ ದರಿದ್ರ ದೇಶ ಅರಾಜಕತೆಯಿಂದ ಇದೆ ಪಾಕಿಸ್ತಾನದಲ್ಲಿ ಹಿಂದೂ ಇರುವಂಥ ಹಿಂದೂಗಳು ನಾವು ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನಕ್ಕೆ ಹೋಗಬೇಕು ಅಂತ ಹೋದವರಲ್ಲ ಅಥವಾ ಭಾರತದಲ್ಲಿರುವಂಥ ಮುಸ್ಲಿಮರು ನಾವು ಉದ್ದೇಶಪೂರ್ವಕವಾಗಿ ಭಾರತದಲ್ಲೇ ಇರಬೇಕು ಅಂತ ಅಂದ್ಕೊಂಡವರಲ್ಲ ಅದೊಂದು ಪರಿಸ್ಥಿತಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪಾಲಿಟಿಷಿಯನ್ ಆಗುವಾಗ ಪಾಕಿಸ್ತಾನ ಬೇರೆ ಆಯಿತು ಅಫ್ಘಾನಿಸ್ತಾನ ಬೇರೆ ಆಯಿತು ಭಾರತ ಬೇರೆ ಆಯಿತು ಒಂದಷ್ಟು ಜನ ಮುಸ್ಲಮಾನರು ಪಾಕಿಸ್ತಾನಕ್ಕೆ ಹೋದರು ಒಂದಷ್ಟು ಜನ ಹಿಂದೂಗಳು ಭಾರತಕ್ಕೆ ಬಂದರು ಆದರೆ ಅಲ್ಲಿಗೆ ಹೋಗಲಾಗದೆ ಇಲ್ಲಿಗೆ ಬರಲಾಗದೆ ಇದ್ದಂಥ ಪರಿಸ್ಥಿತಿಯಲ್ಲಿ ಉಳ್ಕೊಂಡವ್ರು ಇಲ್ಲೇ ಜೀವನ ಕಂಡುಕೊಳ್ಬೇಕು ಪಾಕಿಸ್ತಾನ ಎಂಥ ದರಿದ್ರ ದೇಶ ಅಂದರೆ ಕೇವಲ ನಾನು ಹೋಳಿ ಆಚರಣೆ ಅಷ್ಟೇ ಹೇಳ್ತಾ ಇಲ್ಲ ಜೈನರಾಗಿರ್ಬೋದು ಸಿಖ್ಖರಾಗಿರ್ಬೋದು ಅಥವಾ ಹಿಂದೂಗಳಾಗಿರ್ಬೋದು ಅಥವಾ ಕ್ರಿಶ್ಚಿಯನ್ ಆಗಿರ್ಬೋದು ಎಲ್ಲರೂ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತಾ ಇದ್ದಾರೆ ಯಾವುದೋ ದೇವರ ಪೂಜೆಯನ್ನು ಬ ಮೂರ್ತಿ ಪೂಜೆಯನ್ನು ಮ ಕೇವಲ ಹೋಳಿ ಹಬ್ಬವನ್ನು ಆಚರಿಸೋಕ್ಕೆ ಹೋಳಿ ಏನು ಮಕ್ಕಳ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳ ದೃಷ್ಟಿಯಲ್ಲಿ ಬಣ್ಣವನ್ನು ಹಂಚಿಕೊಂಡು ಸಂಭ್ರಮಿಸುವ ಒಂದು ಹಬ್ಬ ಅಷ್ಟೇ ಆ ಒಂದು ಸಂಭ್ರಮಕ್ಕೂ ಕಡಿವಾಣ ಹಾಕ್ತಾರೆ ಅಂದರೆ ಪಾಕಿಸ್ತಾನದಲ್ಲಿ ನಿಜಕ್ಕೂ ಅಷ್ಟೇ ಅಲ್ಲ ಎಲ್ಲ ಅನ್ಯ ಧರ್ಮೀಯರಿಗೆ ಮುಸ್ಲಿಮರನ್ನು ಹೊರತಾದ ಅನ್ಯ ಧರ್ಮೀಯರಿಗೆ ಬದುಕು ಸಂಕಷ್ಟ ಅಂತಲೇ ಹೇಳ್ಬೋದು ಇದರ ಹೊರತಾಗಿ ಪಾಕಿಸ್ತಾನ ಕ್ರಮ ಕೈಗೊಳ್ಳಬೇಕಿತ್ತು ಯಾವ್ಯಾವ ಶಾಲೆಗಳಲ್ಲಿ ಏನು ಸಮಸ್ಯೆ ಆಯಿತು ಯಾರು ಹೋಳಿ ಆಚರಣೆಗೆ ವಿರೋಧ ವ್ಯಕ್ತಪಡಿಸಿದ್ರು ಸೆಲೆಬ್ರೇಷನ್ನು ಇಲ್ಲಿ ಭಾರತಕ್ಕೆ ವಿದೇಶಿಗರು ಎಷ್ಟೋ ಜನ ಹೋಳಿ ಆಚರಿಸೋಕ್ಕೆ ಬರ್ತಾರೆ ಅವರು ಹಿಂದೂ ಅಂತ ಬರೋಲ್ಲ ಹಿಂದುತ್ವ ನಾನು ಗೌರವಿಸ್ತೀನಿ ಅಂತಲ್ಲ ಅದೊಂದು ಸಂಭ್ರಮ ಅಷ್ಟೇ ಅದೊಂದು ಆ ಸಂಭ್ರಮ ಆ ಸಂಭ್ರಮಕ್ಕೆ ಪಾಕಿಸ್ತಾನ ಕಡಿವಾಣ ಆಗುತ್ತೆ ಅಂದರೆ ಅಲ್ಲಿ ಹಿಂದೂಗಳ ಪರಿಸ್ಥಿತಿ ಏನು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು